ಎಲ್ಲ ಸಹೃದಯರಿಗೆ ನಮಸ್ಕಾರ ನಿನ್ನೆ ದಿವಸ ಕೊನೆ ಹಂತದಲ್ಲಿ ಹದಿಮೂರನೇ ಅಧ್ಯಾಯವನ್ನು ನೋಡ್ತಾ ಅದರಲ್ಲಿರುವಂಥ ಮುಖ್ಯ ವಿಷಯ ಕ್ಷೇತ್ರ ಕ್ಷೇತ್ರಜ್ಞ ಅವರ ಚಿಂತನೆ ನಮ್ಮ ಅಂತರಂಗದ ಎರಡು ಶಕ್ತಿಗಳು ಮನಸ್ಸು ಮತ್ತು ಬುದ್ಧಿ ಅವು ಹೇಗೆ ಕೆಲಸ ಮಾಡ್ತವೆ ಮನಸ್ಸಿನ ಸೇವಕರಾದಂಥ ಇಂದ್ರಿಯಗಳು ಹೇಗೆ ತಂದು 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 ಹಾಕ್ತವೆ ಅದನ್ನು ಬುದ್ಧಿ ಹೇಗೆ ಯೋಜನೆ ಮಾಡ್ತದೆ ಅಂತ ನೋಡ್ತಾ ಮನಸ್ಸಿಗೆ ದೋಷ ಇದ್ದರೆ ಮನಸ್ಸನ್ನು ಮಾತ್ರ ತಿದ್ದಬೇಕು ದೇಹಕ್ಕೆ ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳಿ ಕೊನೆಗೆ ಭಕ್ತಿ ಮುಖ್ಯವಾಗಿ ಮನಸ್ಸಿಗೆ ಸೇರಿದ್ದು ಜ್ಞಾನ ಬುದ್ಧಿಯನ್ನು ಸೇರಿದ್ದು ಈಗ ನಮಗಿರುವಂಥ ಎರಡು ವಿಷಯ ಭಕ್ತಿ ಮತ್ತು ಜ್ಞಾನ ಅದಕ್ಕೆ ಒಂದು ಬಹಳ ಚೆನ್ನಾಗಿರೋ ಒಂದು ಕಗ್ಗದ ಪದ್ಯ ಎರಡೂ ಎಷ್ಟು ಚೆನ್ನಾಗಿ ಹೇಳುವಂಥದ್ದು ಅಂತ ಪದ್ಯ ಐದುನೂರ ನಲವತ್ತೇಳು ಫೈವ್ ಫೋರ್ ಸೆವೆನ್ ಮತಿ ನಯನದಂತೆ ಮುಂದಿರ್ಪುದನ್ನು ನೋಡುವುದು ಮತಿ ನಯನದಂತೆ ಮುಂದಿರ್ಪುದನ್ನು ನೋಡುವುದು ಮಿತ ಅದರ ಕೆಲಸ ಹೆಳವನ ಚಲನೆಯಂತೆ ಗತಿ ಶಕ್ತಿ ಅದಕ್ಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ ಎರಡೂ ಎಷ್ಟು ಚೆಂದ ಹೇಳ್ತಾರೆ ಮನಸ್ಸು ಮತ್ತು ಬುದ್ಧಿ ಎರಡು ಹೇಳುವ ಹಾಗೆ ಮತಿ ನಯನದಂತೆ ಮುಂದಿರ್ಪುದನ್ನು ನೋಡುವುದು ನಮ್ಮ ಬುದ್ಧಿ ಇದೆಯಲ್ಲ ನಮ್ಮ ಕಣ್ಣಿದ್ದ ಹಾಗೆ ಮುಂದಿದ್ದುದನ್ನೇ ನೋಡ್ತದಂತೆ ಹಿಂದಿರೋದು ನೋಡೋಕ್ಕಾಗಲ್ಲ ನಮ್ಮ ಕಣ್ಣಿನ ಹಾಗೇ ಹಿಂದಿರೋದು ಕಾಣಿಸೋದಿಲ್ಲ ಮುಂದಿದ್ದು ಮಾತ್ರ ನೋಡುತ್ತೆ ಅದು ಮಿತಿ ಅದರ ಕೆಲಸ ಅದರ ಕೆಲಸ ಭಾಳ ಕಮ್ಮಿ ಯಾಕಂದರೆ ತಾನಾಗೇನು ನಿರ್ಭಾರ ಮಾಡಲ್ಲ ಅದು ಮಿತಿ ಅದರ ಕೆಲಸ ಹೆಳವನ ಚಲನೆಯಂತೆ ಅದು ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ ಹೆಳವನ ಚಲನೆ ಮೊದಲು ಹೆಳವ ಅವನು ಅಡ್ಡಾಡೋಕ್ಕಾಗೋಲ್ಲ ಅವನ ಚಲನೆ ಹೇಗೆ ಮಿತವಾಗಿದೆಯೋ ತನ್ನ ಶಕ್ತಿ ಮಿತಿಯೊಳಗೆ ಅಲ್ಲಷ್ಟು ಇಲ್ಲಷ್ಟು ಇಲ್ಲಷ್ಟು ಓಡಾಡ್ತಾನೆ ಅಷ್ಟೇ ಅವನು ಹೆಳವನ ಚಲನೆಯಂತೆ ಮಿತಿಯಾಗಿರುವಂಥದ್ದು ಗತಿ ಶಕ್ತಿ ಅದಕ್ಕೆ ಮನವೆಂಬ ಚರಣದ ಬಲದೆ ಆತ ಹೆಳವಾದ್ದರಿಂದ ಕಾಲಿಲ್ಲ ಅವನ ಕಾಲು ಯಾರು ಅಂತಂದರೆ ಗತಿ ಶಕ್ತಿ ಅದಕ್ಕೆ ಮನವೆಂಬ ಚರಣದ ಬಲದೆ ಆ ಮನ ಅನ್ನುವಂಥ ಕಾಲು ಬಂದಾಗ ಅದಕ್ಕೆ ಶಕ್ತಿ ಬರ್ತದೆ ಗತಿ ಬರ್ತದೆ ಆಗೋಡ್ತದೆ ನೋಡಿ ಬುದ್ಧಿಗೆ ಮಿತಿ ಕಣ್ಮುಂದಿದ್ದರೂ ಅಷ್ಟೇ ಕಾಣಿಸುವಂಥದ್ದು ಅದು ಭಾಳ ಮಿತಿ ಅಂತ ಹೇಳ್ತಾರೆ ಹೆಳುವನ ಅಂತ ಅದಕ್ಕೆ ಶಕ್ತಿ ಕೊಡೋದು ಯಾವುದು ಅಂದ್ರೆ ಮನಸ್ಸು ವಿಷಯ ತಂದು ಹಾಕೋದು ಅದಲ್ವಾ ಈಗ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಾಮಾನು ತಂದು ಹಾಕಿದರೆ ಅಡುಗೆ ಮಾಡೋದು ಸಾಮಾನ ಇಲ್ಲ ಏನು ಮಾಡೋದು ಸಾಮಾನು ತಂದು ಹಾಕೋರು ಯಾರು ಮನಸ್ಸಲ್ಲಿ ನಮಗೆ ಆ ಮನಸ್ಸು ತಂದು ಹಾಕ್ತದೆ ಇಂದ್ರಿಯಗಳ ಮೂಲಕ ನೂರೆಂಟು ಸಾಮಾನು ತಂದು ಹಾಕ್ತದೆ ಆ ತಂದು ಹಾಕಿದ್ಮೇಲೆ ಬುದ್ಧಿ ಜೋಡ್ಸೋಕ್ಕೆ ಶುರು ಮಾಡ್ತದೆ ಅದಕ್ಕೆ ಅವ್ರು ಹೇಳ್ತಾರೆ ಮತಿ ನಯನದಂತೆ ಮುಂದಿರ್ಪದನ್ನು ನೋಡುವುದು ಮುಂದಿದ್ದದನ್ನು ಅಷ್ಟೇ ನೋಡ್ತದೆ ಗೊತ್ತಾಗಲ್ಲ ಅದಕ್ಕೆ ತಂದು ಹಾಕೋರ್ ಮಿತ ಅದರ ಕೆಲಸ ಹೆಳವನ ಚಲನೆಯಂತೆ ಗತಿ ಶಕ್ತಿ ಅದಕ್ಕೆ ಗತಿನೂ ಹೌದು ಶಕ್ತಿನೂ ಹೌದು ಅದಕ್ಕೊಂದು ಗತಿ ಕೊಡುವಂಥದ್ದು ನಿರ್ದೇಶ ಕೊಡುವಂಥದ್ದು ಅದಕ್ಕೆ ಶಕ್ತಿ ಕೊಡುವಂಥದ್ದು ಮನವೆಂಬ ಚರಣದ ಬಲದೆ ಅದಕ್ಕೆ ಕಾಲಿಲ್ಲ ಹೇಗಿದ್ದರೂ ಅದಕ್ಕೆ ಕಾಲಾಗಿರೋದು ಈ ಮತಿ ಮನ ಮನ ಎಂಬ ಚರಣದ ಬಲದೆ ಮನಸ್ಸಿನಿಂದ ಬರುವಂಥದ್ದು ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ ಎರಡು ಒಂದಕ್ಕೊಂದು ಹ್ಯಾಕ್ ಪೂರಕ ಆಗಿದಾವೆ ನೋಡಿ ಮತಿ ಚಿಂತೆ ಮಾಡಬೇಕಾದ್ರೆ ಮೊದಲು ಮನಸ್ಸು ಕೆಲಸ ಮಾಡಬೇಕು ಅದಕ್ಕೆ ಚಲನಶೀಲತೆ ಕೊಡುವಂಥದ್ದು ವಿಷಯಗಳನ್ನು ಒದಗಿಸುವಂಥದ್ದು ಮನಸ್ಸು ಮನಸ್ಸು ಕೊಟ್ಟರೆ ತಾನೇ ಬುದ್ಧಿ ಕೆಲಸ ಮಾಡುವಂಥದ್ದು ಅದರಿಂದ ಮನಸ್ಸು ಕೊಡದೆ ಹೋದರೆ ಅದಕ್ಕೇನು ಕೆಲಸ ಇಲ್ಲ ಬುದ್ಧಿಗೆ ಮನಸ್ಸಿಗೆ ಯೋಚನೆ ಮಾಡಿದೆ ಹೋದರೆ ಬುದ್ಧಿ ಕೆಲಸ ಇಲ್ಲ ಅಂತ ಆದರೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ ಬರೀ ಸಾಮಾನು ತಂದು ಹಾಕಿದೆ ಬುದ್ಧಿ ಇಲ್ಲ ಒಳಗಡೆ ಅದು ಕುರುಡಾಗ್ತದೆ ಎರಡು ಒಂದಕ್ಕೊಂದು ಹ್ಯಾಕ್ ಪೂರಕ ಆಗಿದೆ ಅಂತ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಕೋರ್ಟಲ್ಲಿ ಜಜ್ ಇದ್ದಾರೆ ಜಡ್ಜ್ ಕೊಡೋದು ಅವ್ರ ಮುಂದಿದ್ದಂಥ ಏನು ಸಾಕ್ಷಿಗಳಿದಾವೋ ಆಧಾರ್ಗಳು ಅದರ ಮೇಲೆ ಕೊಡುವಂಥದ್ದು ಆ ಸಾಕ್ಷಿ ನೋಡಿಕೊಂಡೇ ಕೊಡುವಂಥದ್ದು ಅವರು ಸಾಕ್ಷಿಗಳನ್ನು ಆಧಾರ್ಗಳನ್ನು ತಂದು ಕೊಡುವಂಥವ್ರು ವಕೀಲರು ಅವ್ರ ವಕೀಲರು ಕೊಡದೆ ಹೋದರೆ ಸಾಕ್ಷಿಗಳನ್ನು ಕೊಡದೇ ಹೋದರೆ ಇದ್ದ ಸಾಕ್ಷಿಗಳ ಮೇಲೆ ತೀರ್ಮಾನ ಕೊಡಬೇಕು ಅವ್ರು ಸ್ವತಃ ಹುಡ್ಕೊಂಡು ಹೋಗಲ್ಲ ಏನಾಯಿತು ಅಂತ ಪತ್ತೆದಾರಿ ಯಾರೂ ಮಾಡಲ್ಲ ಬುದ್ಧಿ ಹಾಗೆ ಜಡ್ಜ್ ಇದ್ದ ಹಾಗೆ ಅದೇನು ಮಾಡ್ತಾನೆ ಮುಂದಿದ್ದಂಥ ದಾಖಲೆಗಳ ಪ್ರಕಾರ ಅನುಭವಗಳ ಮೂಲಕ ಆ ನೆನಪಿನ ಮೂಲಕ ನೀನು ಹೇಳಿದ ಹಾಗೆ ನಾನು ಆ ಬುದ್ಧಿಗೆ ಏನು ತೋಚುತ್ತೋ ಅದನ್ನು ಮ ಸಾಮಗ್ರಿಗಳನ್ನು ಸಪ್ಲೈ ಮಾಡುವಂಥದ್ದು ಮನಸ್ಸು ಅದು ಕೊಟ್ಟರೆ ತಾನೇ ಮಾಡುವಂಥದ್ದು ಆದ್ದರಿಂದ ಆ ಬುದ್ಧಿಗೆ ಚುರುಕನ್ನು ಕೊಡುವಂಥದ್ದು ಗತಿಶೀಲನ ಕೊಡುವಂಥದ್ದು ಆ ಮನವೆಂಬ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ ಆದರೆ ಮತಿ ಇಲ್ಲಾಂದರೆ ಮನಸ್ಸು ಏನಾಗುತ್ತೆ ಕುರುಡೋದು ತಂದು ತಂದು ಹಾಕ್ತದೆ ಅದಕ್ಕೆ ಪ್ರಯೋಜನ ಅಂತ ಗೊತ್ತಿಲ್ಲ ಅದಕ್ಕೆ ಏನೋ ಹೇಳಿದ ಐದು ಇಂದ್ರಿಗಳು ಬೇಡ ಅಂದರೂ ತಂದು ತಂದು ತುಂಬುತ್ತವೆ ಅದರಿಂದ ಏನು ಪ್ರಯೋಜನ ಅಂತ ಗೊತ್ತಿಲ್ಲ ಎಷ್ಟೋ ಸಲ ನಿಮ್ಗೆ ಆಗಲ್ವಾ ನೀವು ಹೋಗ್ತಾ ಇರ್ತೀರಿ ಮೊನ್ನೆ ಒಂದು ಬರೆದಿದ್ದೆ ಅದ್ರ ಬಗ್ಗೆ ನಾನು ಎಂಥ ವಿಚಿತ್ರ ಮನಸ್ಸು ಅಂತ ನನಗೆ ಅದಂಥ ಅನುಭವ ನಾವು ಸ ಶಾಲೆಯಲ್ಲಿ ಓದಬೇಕಾದ್ರೆ ನನ್ನ ಒಬ್ಬ ಇದ್ದ ಭಾಳ ಮಿಶ್ಚೀಫ್ ಮಂಗರು ಭಾಳ ಮಿಶೀಫ್ ಮಾಡೋರು ಈ ಸೈಕಲ್ ಮೇಲೆಲ್ಲ ನಾವು ಕಾಲೇಜಿಗೆ ಹೋಗ್ತಾ ಇರಬೇಕು ಒಂದು ಸಲ ನೋಡಿದಾಗ ರಸ್ತೆ ಪಕ್ಕದಲ್ಲಿ ಒಂದು ಸೈಕಲ್ ಮೇಲೆ ನಿಂತಿದ್ದಾನವನು ಸುತ್ತಮುತ್ತಲೊಂದು ಐವತ್ತರವತ್ತು ಜನ ಇದ್ದಾರೆ ಎಲ್ಲರೂ ಆಕಾಶ ಕಡೆ ನೋಡ್ತಾರೆ ಅಲ್ಲಿ ಅದು ಅದ ಅದಲ್ಲ ಅದಲ್ಲ ಪಕ್ಕದ್ದು ಪಕ್ಕದ್ದು ಒಂದು ಕೈ ಮಾಡ್ತಾರೆ ಇವನು ಕೈ ಮಾಡಿ ಮಾಡಿ ತೋರಿಸ್ತಾ ಇದ್ದಾನೆ ಹೋಗೋರು ಬರೋಲ್ಲ ನಿಲ್ಲಿಸಿದ್ರು ಏನದು ಇದು ನಾವು ನೋಡಿರ್ಬೇಕು ರಸ್ತೆ ಮಗ್ಗದಲ್ಲಿ ಯಾರಾದರೂ ಒಂದು ವೆಹಿಕಲ್ ನಿಲ್ಲಿಸಿ ಆಕಾಶ ಕಡೆ ನೋಡ್ತಾ ಇದ್ದರು ಒಂದು ಇಪ್ಪತ್ತು ಜನ ಅವರು ನಿಲ್ಲಿಸ್ತಾರೆ ಏನಾಯ್ತು ಅವ್ರಿಗೇನೂ ಗೊತ್ತಿಲ್ಲ ಅದು ಅದು ಯಾರು ನೋಡು ಅಂದರು ಅವ್ರಿಗೆ ಅದು ಗೊತ್ತಿಲ್ಲ ಅದು ನೂರು ಜನ ಇದ್ದ ತಕ್ಷಣ ಮನಸ್ಸು ನೋಡಬೇಕು ಅನ್ಸುತ್ತೆ ಅದು ಎಳಿತದ ನೋಡಿ ಹಾಗೆ ಹಾಗೆ ಮನಸ್ಸು ಎಳೀತದ ನಾಲ್ಕು ಜನ ಮಾಡೋದು ನೋಡಿದ ತಕ್ಷಣ ಮನಸ್ಸು ಎಳಿತದ ಹಾಗೆ ಜಡ್ಜ್ ಕೂಡ ಏನು ಮಾಡ್ತಾನೆ ಮುಂದಿದ್ದಂಥ ಕೇಸ್ ನೋಡ್ತಾನೆ ಅದಕ್ಕೇನು ಸಾಕ್ಷಿ ಇದೆಪ್ಪ ಆಧಾರ ಇದೆ ಅಂತಾನೆ ಸಾಕ್ಷಿ ಯಾವುದಿಲ್ಲ ಅಂದರೆ ಕೇಸ್ ಡಿಸ್ಮಿಸ್ ಮಾಡಿ ಅಂದ್ಬಿಡ್ತಾರೆ ಮತ್ತೊಬ್ಬರು ಕೋರ್ಟಿಗೆ ಬಂದು ಅಪೀಲ್ ಹೋಗ್ತಾರೆ ಮೇಲ್ಗಡೆಗೆ ಅಪೀಲ್ ಹೋಗಿ ಸ್ವಾಮಿ ಅವ್ನು ನಿಜವಾಗ್ ಸಾಕ್ಷಿ ಕೊಟ್ಟೇ ಇಲ್ಲ ನಿಮಗೆ ಆಧಾರ್ಗಳು ನಮ್ಗೆ ಸಿಕ್ಕಿದಾವೀಗ ನಮ್ಮ ತಂದೆ ವಿಚಿತ್ರ ಜಗಳಾಡು ಅವ್ರ ಮಾತ್ರ ನಮ್ಮ ಹತ್ತಿರದ ಸಂಬಂಧಿ ಒಬ್ಬರು ಜಜ್ ಆಗಿದ್ದರು ಅವ್ರ ಹತ್ರ ವಿಪರೀತ ಜಗಳ ಯಾರಾದರೂ ಇದ್ದರೆ ತಪ್ಪು ತಿಳ್ಕೊಬಾರ್ದು ಅವ್ರು ತುಂಬ ಜಗಳ ಅವರು ಅವ್ರು ಹೇಳೋರು ಏನು ಜಗಳ ಅಂದರೆ ಅಲ್ಲ ಸ್ವಾಮಿ ಇರೋದೇ ಕೋರ್ಟ್ರು ಲೋವರ್ ಕೋರ್ಟಲ್ಲಿ ಇವನ ಪರವಾಗಿ ತೀರ್ಮಾನ ಆಗುತ್ತೆ ಕೊಡ್ತೀರಿ ನೀವು ಅವನ ಮೇಲೆ ಹೋಗ್ತಾನೆ ಅವನು ಇನ್ನೊಬ್ಬನ ಪರವಾಗಿ ತೀರ್ಮಾನ ಅವ್ರು ಕೊಡ್ತಾರೆ ಅವ್ರು ತಪ್ಪೋ ಇವ್ರು ತಪ್ಪೋ ಇಬ್ಬರ ಬಗ್ಗೆ ಒಬ್ಬರು ತಪ್ಪು ಮಾಡಿದ್ದಾರೆ ಇವನು ಸುಳ್ಳು ಹೇಳಿದ ಅಂತ ಇವನು ಶಿಕ್ಷೆ ಕೊಡಲ್ವಾ ಅವನು ಹೆಜ್ಜೆಗೆ ನೀವು ಅಂತ ಹಂಗೆ ಕೊಡಕ್ಕೆ ಬರಲ್ಲ ಸರ್ ನಮ್ಮ ಸಾಕ್ಷಿ ಏನಿತ್ತು ಅದ್ರ ಪ್ರಕಾರ ಕೊಡ್ತೀವಿ ಮತ್ತು ಅವ್ನ ಮುಂದೆ ಸಾಕ್ಷಿ ಹೆಂಗೆ ಬಂತು ಆ ಹುಡುಕಿದ ಅವನು ಸಾಕ್ಷಿ ಸಿಕ್ತು ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾನ ಅವನಿ ಇನ್ನೊಬ್ನು ಇವನಂತೆ ಆಗುತ್ತೆ ಮತ್ತೆ ನಿಜವಾಗಲೂ ಯಾರು ಹೇಳಿದ್ರೆ ಹಾಗಾದರೆ ಅವ್ರು ಹೇಳೋದು ನಮ್ಮ ಏನು ಸಾಕ್ಷಿ ಇತ್ತು ಅದ್ರ ಪ್ರಕಾರ ಮಾಡ್ತೀವಪ್ಪ ನಾವು ಪತ್ತೆದಾರಿ ಕೆಲಸ ಮಾಡೋಕ್ಕಾಗಲ್ಲ ಬುದ್ಧಿ ಹಾಗೆ ಮನಸ್ಸು ಏನು ತಂದು ಒಟ್ಟತ್ತೋ ಅದ್ರ ಮೇಲೆ ನಿರ್ಧಾರ ಮಾಡುವಂಥದ್ದು ಆದ್ದರಿಂದ ಮನಸ್ಸು ತಂದು ಹಾಕದೇ ಹೋದಾಗ ಅದು ಗತಿಶೀಲತೆ ಇಲ್ಲ ಅದು ಹೆಳುವನ ಚಲನೆ ಇದ್ದ ಹಾಗೆ ಆದರೆ ಬರೀ ಸಾಮಾನು ತದ್ದು ಹಾಕಿ ಅದನ್ನು ಜೋಡಿಸೋಕೆ ಬರದೆ ಹೋದರೆ ಅದು ಮನಸ್ಸು ಕುರುಡಾದ ಹಾಗೆ ಅದಕ್ಕೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ ಅಂತ ಹೇಳ್ತಾರೆ ಇದು ಎಷ್ಟು ಹದಿಮೂರನೇ ಅಧ್ಯಾಯದ ಹಿನ್ನೆಲೆ ಇದು ಈ ಹಿನ್ನೆಲೆ ಇದ್ದರೆ ಹದಿಮೂರನೇ ಅಧ್ಯಾಯ ಚೆನ್ನಾಗಿ ಅರ್ಥ ಆಗುತ್ತೆ ಈ ಸಾಮಾನ್ಯವಾಗಿ ಭಗವದ್ಗೀತೆ ಬೇರೆ ಬೇರೆ ಮುದ್ರಣಗಳನ್ನು ನೋಡಿದಾಗ ಈ ಹದಿಮೂರನೇ ಅಧ್ಯಾಯ ಶುರು ಆಗೋದೇ ಕೃಷ್ಣನ ಮಾತಿನಿಂದ ಭಗವಾನ್ ವಾಚ ಅಂತ ಶುರು ಆಗ್ತದೆ ಆದರೆ ಇದೊಂದೇ ಅಧ್ಯಾಯದಲ್ಲಿ ನಾನು ನೋಡಿದ್ದ ಹಾಗೆ ಕೆಲವು ಭಗವದ್ಗೀತೆ ಎಡಿಷನ್ಗಳಲ್ಲಿ ಅರ್ಜುನನ ಮಾತಿನಿಂದ ಶುರು ಆಗ್ತದೆ ಆದರೆ ಬಹಳ ಭಾಷ್ಯಕಾರರು ಅದು ಅರ್ಜುನನ ಮಾತಿನಿಂದ ಬಂದದ್ದು ಅದು ಪ್ರಕ್ಷಿಪ್ತ ಅದು ನಂತರ ಎಲ್ಲೋ ಸೇರ್ಕೊಂಡದ್ದು ಅದು ಮೂಲ ಅಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ಮಾಯಾವತಿಯಿಂದ ಆಶ್ರಮದಿಂದ ಪ್ರಕಟವಾದ ಗೀತೆ ಮತ್ತು ಇಸ್ಕಾನ್ ಅವರು ಮಾಡಿದಂಥ ಭಗವದ್ಗೀತಾ ಸಾರರೂಪ ಅನ್ನುವಂಥ ಪುಸ್ತಕದಲ್ಲಿ ಅರ್ಜುನನ ಮಾತಿದೆ ಆ ಮಾತು ನೋಡಿದೆ ನಾನು ಅದೇನು ತೊಂದರೆ ಇಲ್ಲ ಇದ್ರೇನು ತೊಂದರೆ ಇಲ್ಲ ಅದೇನು ಭಾಳ ದೊಡ್ಡ ಮಾತು ಏನು ಹೇಳಿಲ್ಲ ಅದ್ರೊಳಗೆ ಅರ್ಜುನ ಹೇಳೋದೇನು ಅಂದರೆ ಮೊದಲೇ ಪ್ರಶ್ನೆ ಕೇಳ್ತಾನ ಅವನು ಕೃಷ್ಣ ಈ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನದ ಗುರಿ ಅಂತೆಲ್ಲ ಮಾತಾಡ್ತಾರೆ ಅದರ ವಿಷಯ ಇವಾಗ ನಾನು ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾನೆ ಅಷ್ಟೇ ಅರ್ಜುನ ಹೇಳುವಂಥದ್ದು ಮುಂದೆ ಭಗವಂತ ಅದಕ್ಕೆ ಉತ್ತರ ರೂಪವಾಗಿ ಹೇಳ್ತಾ ಹೋಗ್ತಾನೆ ಬಾಕಿ ಎಲ್ಲ ಭಗವದ್ಗೀತೆಗಳಲ್ಲಿ ಕೃಷ್ಣನ ಮಾತಿನಿಂದ ಬರುವಂಥದ್ದು ಅಲ್ಲಿ ಕೃಷ್ಣನ ಮಾತು ಮೊದಲನೇ ಶ್ಲೋಕ ತುಂಬ ಚೆನ್ನಾಗಿರುವಂಥದ್ದು ಇದಂ ಶರೀರಂ ಕ್ಷೇತ್ರ ಕ್ಷೇತ್ರಮತ್ ಅಭಿಧೀಯತೆ ಏತದ್ಯೋ ವೆತ್ತಿನ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ ತುಂಬ ಸುಲಭದ ಮಾತದು ಕೌಂತೇಯ ಈ ಶರೀರಕ್ಕೆ ಕ್ಷೇತ್ರ ಎಂದು ಕರೀತಾರಪ್ಪ ಈ ಶರೀರವನ್ನೇ ಕ್ಷೇತ್ರ ಅಂತ ಕರೀತಾರೆ ಇದನ್ನು ಯಾರು ತಿಳ್ಕೊಂಡಿದ್ದಾನೋ ಕ್ಷೇತ್ರ ಅಂತ ಅವನು ಕ್ಷೇತ್ರಜ್ಞ ಈ ಕ್ಷೇತ್ರದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವನು ಕ್ಷೇತ್ರಜ್ಞ ಯಜ್ಞ ಅಂದರೆ ತಿಳ್ಕೊಂಡವನು ಇದು ತಿಳಿದವರ ಅಭಿಪ್ರಾಯ ಎಷ್ಟು ಚೆನ್ನಾಗಿದೆ ನೋಡಿ ಇತಿ ತದ್ವಿಧ ಇದು ತಿಳಿದವರ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾರೆ ಮಾತು ತುಂಬ ಸುಲಭ ಆಯಿತು ಮನುಷ್ಯನ ಶರೀರವನ್ನು ಕ್ಷೇತ್ರ ಅಂತ ಕರೀತಾರೆ ಆದರೆ ಅದನ್ನು ಸರಿಯಾಗಿ ನಾವು ಗಮನಿಸಿದರೆ ಮನುಷ್ಯನ ಶರೀರವನ್ನು ಸರಿಯಾಗಿ ಗಮನಿಸಿದರೆ ಅದರಲ್ಲಿ ಎರಡು ಭಾಗ ಇರೋದು ನಮ್ಗೆ ತೋಚತೆ ಒಂದು ಜಡವಾದದ್ದು ಇನ್ನೊಂದು ಚೇತನವಾದದ್ದು ನಮಗೆ ಅನುಭವಕ್ಕೆ ಬರಲ್ವ ಕೆಲವೊಂದು ಜಡವಾಗಿರುವಂಥದ್ದು ನಮ್ಮ ದೇಹದಲ್ಲಿದೆ ನಾವು ನಿದ್ದೆ ಮಾಡಿಕೊಂಡಾಗ ದೇಹ ಇತ್ತು ಅಂತ ಗೊತ್ತೇ ಆಗಲ್ಲ ಆದರೆ ಕನಸುಗಳು ಬರ್ತಾ ಇರ್ತವೆ ಕನಸು ಬಂತು ಅಂತ ಬೆಳಗ್ಗೆ ಗೊತ್ತಾಗುತ್ತೆ ನನಗೆ ಏನೇನೋ ಕನಸು ಬಿತ್ತೋದು ನೆನಪಿಲ್ಲ ಕೆಲವೊಂದು ಕೆಲವೊಂದು ನೆನಪಿದೆ ಕನಸು ಬಿತ್ತು ಅಂತ ಅಂದರೆ ನೀವು ಮಲ್ಕೊಂಡಾಗ ಕೂಡ ನಿಮ್ಮ ದೇಹದ ಅರಿವು ಇಲ್ಲದೆ ಹೋದರೂ ಕೂಡ ಒಳಗೊಂದು ಏನೋ ಕೆಲಸ ಆಗ್ತಿದೆ ಅಂತಾಯಿತು ಜಡ ದೇಹ ಮಲ್ಕೊಂಡಾಗ ಕೂಡ ಒಳಗಡೆ ಏನೋ ಒಂದು ಕೆಲಸ ಆಗ್ತಾಯಿದೆ ಯಾವುದೋ ಕೆಲಸ ಮಾಡ್ತದೆ ಆ ಕನಸು ಬೀಳ್ಬೇಕಾದ್ರೆ ಯಾರೋ ಒಂದು ಚ ಚಟುವಟಿಕೆ ಇರಬೇಕಲ್ಲ ಒಳಗಡೆಗೆ ಒಂದು ಚೇತನ ಇದೆ ಅಂತ ಅನಿಸುತ್ತೆ ಈ ಶರೀರವನ್ನು ಕ್ಷೇತ್ರ ಕ್ಷೇತ್ರ ಅಂದರೆ ಬೇಸಿಕಲಿ ಒಂದು ಫೀಲ್ಡ್ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಜಾಗ ಈ ದೇಹ ಈ ದೇಹ ಭಾಳ ಬೇಕೇ ಬೇಕಲ್ಲ ನಮಗೆ ದೇಹ ಇಲ್ಲದ ಕೆಲಸ ಮಾಡೋಕ್ಕೆ ಆಗಲ್ಲ ಆ ಒಳಗಿನ ಚೈತನ್ಯ ಕೆಲಸ ಮಾಡಬೇಕು ಅಂದರೂ ಕೂಡ ಒಂದು ದೇಹ ಬೇಕು ಕಾಣಿಸೋದು ದೇಹ ಯಾವುದೇ ಶಕ್ತಿ ಪ್ರಕಟ ಆಗಬೇಕಾದ್ರೆ ಅದಕ್ಕೆ ಇದು ಒಂದು ಕ್ಷೇತ್ರ ಬೇಕು ಶಕ್ತಿ ಒಳಗಿದ ಹೊರಗೆ ಕಾಣಿಸ್ಬೇಕಾದ್ರೆ ಕ್ಷೇತ್ರ ಬೇಕು ಹಾರೋದಕ್ಕೆ ವಿಮಾನ ಬೇಕು ರೈಲ್ವೆ ಬೇಕು ಕಾರ್ ಬೇಕು ಸ್ಕೂಟರ್ ಬೇಕು ಇವೆಲ್ಲವೂ ಬೇಕು ಇವೆಲ್ಲೂ ಓಡುವಂಥದ್ದು ಕಣ್ಣಿಗೆ ಕಾಣಿಸುವಂಥದ್ದು ನಮ್ಮನ್ನು ಗುರಿಗೆ ಮುಟ್ಟಿಸುವಂಥದ್ದು ಆದರೆ ಅದ್ರ ಒಳಗೊಂದು ಚೈತನ್ಯ ಇದೆ ಅದಿಲ್ಲದೆ ಹೋದರೆ ಇದು ಮುಂದೆ ಹೋಗಲ್ಲ ಕಾರ್ ಎಷ್ಟೇ ಜೋರಾಗಿ ಹೋದರೂ ಒಳಗಿನ ಪೆಟ್ರೋಲ್ ಮುಗಿದ ತಕ್ಷಣ ನಿಂತು ಹೋಗ್ತದೆ ಪೆಟ್ರೋಲ್ ಬೇಕದಕ್ಕೆ ಆ ಓಡಿಸುವಂಥ ಒಂದು ಚಲನಶೀಲವಾದಂಥ ವಸ್ತು ಒಳಗಡೆ ಇದೆಯಲ್ಲ ಅದು ಬೇಕು ಚೈತನ್ಯ ಒಳಗಿಂದು ಮೇಲಿನ ಜಡ ಕಾರು ಇದೊಂದು ಸಲ ಹೇಳಿದ್ದೆ ಈ ಕಾರ್ ತಯಾರು ಮಾಡುವಂಥ ಫ್ಯಾಕ್ಟ್ರಿಗೆ ಹೋಗಿ ನೋಡ್ಬೇಕು ನೀವು ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಹೋಗಿದ್ದೆ ನಾನು ಟಾಯ್ಲೆಟ್ ಅದಕ್ಕೆ ಹೋದಾಗ ಕರ್ಕೊಂಡು ಹೋಗಿದ್ದರು ಒಂದು ಕಾರ್ ದೊಡ್ಡ ಕಾರ್ ತಯಾರು ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನನಗೆ ಕೇಳಿದರು ನಾನು ಸಾಮಾನ್ಯವಾಗಿ ಆಗ್ತಿರ್ಬೇಕು ಒಂದು ಎಷ್ಟು ದಿವಸ ಆಗುತ್ತೆ ಗೊತ್ತಿಲ್ಲ ಒಂದು ಎಂಟತ್ತು ದಿವಸ ಆಗ್ತಿರಬೇಕು ಅಂದೆ ಅವ್ರಿಗೆ ಬನ್ನಿ ತೋರಿಸ್ತೀವಿ ಅಂದರು ನಿಮಗೆ ಆಶ್ಚರ್ಯ ಆಗುತ್ತೆ ಸುಮಾರು ಏಳೂವರೆ ನಿಮಿಷದಲ್ಲಿ ಒಂದು ಕಾರ್ ರೆಡಿ ಆಗ್ತದೆ ಇಡೀ ದೊಡ್ಡ ಕಾರ್ ಇನೋವಾ ಕಾರ್ ನೋಡೋಕೆ ಹೋಗಿದ್ದೆ ನಾನು ಏಳೂವರೆ ನಿಮಿಷದಲ್ಲಿ ಇಡೀ ಕಾರ್ ರೆಡಿಯಾಗಿ ಹೊರಗೆ ಬರುತ್ತೆ ಅವ್ರು ಹೇಳ್ತಾರೆ ಇನ್ನೂ ಭಾಳ ನಿಧಾನ ಆಯಿತು ಫಾಸ್ಟ್ ಮಾಡಬೇಕು ಅಂತಿದ್ದೀವಿ ಮಾಡ್ತಾಯಿದ್ದೀವಿ ಅಂತ ಹೆಂಗೆ ಮಾಡ್ತಾರೆ ರೋಬೋಸ್ ಇದೆ ಅಷ್ಟೊಂದು ರೋಬೋಸ್ ಇದೆ ಮನುಷ್ಯರ ಕೈಯಿಂದಂತೂ ಮಾಡೋಕ್ಕಾಗಲ್ಲ ಅದು ಮನುಷ್ಯರು ಜಾಸ್ತಿ ಇದ್ದಷ್ಟು ಸ್ಲೋ ಆಗ್ತದೆ ಕೆಲಸ ಅದು ಅದು ಯಾರೋ ಹೇಳಿದ್ರಂತೆ ಗಣಿತಕ್ಕೆ ಮೇಷ್ಟು ಹೇಳಿದ್ರಂತೆ ನೋಡಪ್ಪ ಒಂದು ಕೆಲಸ ಐದು ಜನ ಮಾಡಬೇಕಾದ್ರೆ ಒಂದು ಮನೆ ಐದು ಜನ ಕಟ್ಟಬೇಕಾದ್ರೆ ಒಂದು ತಿಂಗಳಾಗತ್ತೆ ಹತ್ತು ಜನ ಇದ್ದರೆ ಎಷ್ಟು ದಿವಸದಲ್ಲಿ ಕಟ್ತೀರಿ ಗಣಿತ ಮಾಡಿದ್ರು ಹದಿನೈದು ದಿವಸದಲ್ಲಿ ಆಗುತ್ತೆ ಹುಡುಗರು ಹೇಳಿದರು ಕರೆಕ್ಟು ಇಪ್ಪತ್ತು ಇಪ್ಪತ್ತು ಜನ ಇದ್ದರೆ ಎರಡು ದಿವಸದಲ್ಲಾಗುತ್ತೆ ಏಳುವರೆ ದಿವಸದಲ್ಲಾಗುತ್ತೆ ಲೆಕ್ಕ ಹೇಳ್ತಾ ಹೋದ್ರೂಸ್ರು ಒಬ್ಬ ಹುಡುಗ ಇಲ್ಲ ಸರ್ ಹಂಗಾಗಲ್ಲ ಸರ್ ಅಂದ ಅವ್ನು ಯಾಕೆ ಆಗಲ್ಲಪ್ಪ ಗಣಿತದಲ್ಲಿ ನೋಡು ಡಬಲ್ ಮಾಡ್ತಿಲ್ಲಲ್ಲ ಮ್ಯಾನ್ ಪವರ್ ಜಾಸ್ತಿ ಮಾಡಿದಾಗ ಕಮ್ಮ ಟೈಮ್ ಕಮ್ಮಿ ಆಗಬೇಕಲ್ಲ ಅಂತ ಸರ್ ನಿಮಗದು ಗಣಿತ ಗೊತ್ತು ಸಾರ್ ನಿಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗೊತ್ತಿಲ್ಲ ನಾವು ಅದರಲ್ಲೇ ಇರೋದು ಒಂದೊಂದು ಯಾಕಂದರೆ ಅವ್ರು ಹೇಳಿದಂತೆ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಜಾಸ್ತಿ ಜನ ಹಾಕಿದಷ್ಟು ಜಾಸ್ತಿ ಜನ ತೊಗೊಳುತ್ತೆ ಸರ್ ಅವ್ರು ಬೇಗ ಬೇಗ ಕೆಲಸ ಮಾಡಲ್ಲ ಇಂಧಾರ ಮಾಡ್ತಾರೆ ಅಂತ ಇಲ್ಲಿ ಹಾಗೆ ಆ ರೋಬೋಸ್ ಎಲ್ಲ ಕೂಡಿಸ್ಕೊಂಡು ಅವ್ರು ಎಷ್ಟು ಚಂದ ಜೋಡಿಸ್ತಾರೆ ಅಂದರೆ ತಪ್ಪೋದಿಲ್ಲ ಅವು ಕರೆಕ್ಟಾಗಿ ಆ ಸ್ಕ್ರೂ ಅಲ್ಲೇ ಕೂಡಿಸ್ತವೆ ಬೋಲ್ಟ್ ನಟು ಚಾಸಿ ಬಂದು ಚಾಸಿ ಬಂದು ಪೂರ್ತಿ ರೆಡಿಯಾಗಿ ಆಗಿ ಹೊರಗೆ ಬರೋದು ಏಳುವರೆ ನಿಮಿಷದಲ್ಲಿ ಆಗ್ತದೆ ಅಂತ ಇದು ನೋಡಿದಾಗ ಅನಿಸ್ತು ಆ ಕಾರ್ ಮಾಡೋದಕ್ಕೆ ಬೇಕಾದಂಥ ಪರಿಕರಗಳನ್ನು ನೋಡಿ ಪ್ಲಾಸ್ಟಿಕ್ ಸಾಮಾನು ಕಬ್ಬಣದ್ದು ಇನ್ನೊಂದು ಏನೇನೋ ವಸ್ತುಗಳಿದಾವೆ ನೂರ ಎಂಟು ರಬ್ಬರ್ ಇದೆ ರಬ್ಬರ್ ಮ್ಯಾಟ್ ಇದೆ ಚರ್ಮದ ಚೀಲ ಇದೆ ಅದಕ್ಕೆ ಸೀಟಿಗೆ ಹಾಕೋದಕ್ಕೆ ಎಲ್ಲೂ ಜೋಡಿಸಿ ಒಂದೊಂದೊಂದು ತರ್ತದೆ ಜೋಡಿಸ್ತದೆ ಆ ಒಂದಕ್ಕಾದರೂ ಜೀವ ಇದೆಯಾ ಎಲ್ಲ ನಿರ್ಜೀವ ವಸ್ತುಗಳು ತಾನೆ ಆ ಪ್ಲಾಸ್ಟಿಕ್ಕು ತಗಡು ಆ ಹಾಳೆ ಎಲ್ಲ ಇದ್ರದೆಲ್ಲ ಪ್ಲಾಸ್ಟಿಕ್ ಜೀವ ಇರೋ ಇರಲಾರ್ದಂಥದ್ದು ಅದನ್ನೆಲ್ಲನೂ ಕರೆಕ್ಟಾಗಿ ಎಲ್ಲೆಲ್ಲಿರಬೇಕೋ ಅಲ್ಲಿ ಕರೆಕ್ಟಾಗಿ ಜೋಡಿಸಿ ಅದರ ಒಳಗೊಂಚು ಪ್ಲಾಸ್ಟಿಕ್ ಅದಕ್ಕೆ ಪೆಟ್ರೋಲ್ ತುಂಬಿ ಆ ಕೀ ಹಾಕಿ ಒಂದು ಚೂರಿ ಹಿಂಗೆ ಕಿರ್ರಂದರೆ ಸಾಕು ಕಾರ್ ಓಡೋಕೆ ಶುರು ಆಯಿತು ಅದು ಜೀವ ಹೇಗೆ ಬಂತು ಆದದ್ದೇ ನಿರ್ಜೀವ ವಸ್ತುಗಳಿಂದ ಆದಂಥದ್ದು ಅಲ್ವಾ ಎಲ್ಲ ಎನರ್ಜಿ ವಸ್ತುಗಳಿಂದ ಆದಂಥ ಕಾರು ಆ ಪೆಟ್ರೋಲ್ ಹಾಕಿ ಒಂದು ಅದಕ್ಕೆ ಚಾರ್ಜ್ ಮಾಡಿದ ತಕ್ಷಣ ಓಡೋಕ್ಕೆ ಆಯಿತು ಹಾಗೆ ನಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಜಡ ವಸ್ತುಗಳಿದ್ದಾವೆ ರಕ್ತ ಮಾಂಸ ಎಲುಬು ಇದು ಯಾವುದೂ ಗಟ್ಟಿ ಇರುವಂಥದ್ದಲ್ಲ ಜಡ ಪದಾರ್ಥ ಅದು ತನ್ನಷ್ಟು ತಾನೇ ಚಲನಶೀಲ ಆಗುವಂಥದ್ದಲ್ಲ ಇದೆಲ್ಲ ಜಡ ಪದಾರ್ಥಗಳು ಸೇರಿದರೂ ಕೂಡ ಒಂದು ಸಲ ಚಲನಶೀಲ ಆಗಿಬಿಡ್ತದಲ್ಲ ಒಳಗಡೆ ಏನೋ ಜೀವ ಬಂದ ತಕ್ಷಣ ಅದು ಅದು ಹೇಳ್ತಾನೆ ಅವನು ಪ್ರಕಟ ಆಗೋದಕ್ಕೆ ಕ್ಷೇತ್ರ ಬೇಕು ಆದರೆ ಇದ್ರ ಹಿಂದಿರುವಂಥ ಚೈತನ್ಯ ಇದೆಯಲ್ಲ ನಿಮ್ಮಲ್ಲಿ ರೇಡಿಯೋ ಇದೆ ಟೆಲಿವಿಷನ್ ಇದೆ ಎಂಥ ಅದ್ಭುತ ಟೆಲಿವಿಷನ್ ತಂದಿದ್ದೀರಿ ಆದರೆ ಕರೆಂಟ್ ಇಲ್ಲದೆ ಹೋದರೆ ಸ್ಟಾರ್ಟ್ ಆಗಲ್ಲ ಅದು ಕರೆಂಟ್ ಬೇಕು ಟೇಪ್ ರೆಕಾರ್ಡ್ರಾಗಲಿ ಯಾವುದೇ ವಸ್ತು ಆಗಲಿ ಒಳಗಿನ ಶಕ್ತಿ ಪ್ರಕಟ ಆಗಬೇಕಾದ್ರೆ ಹಿಂದಿನ ಚೈತನ್ಯ ಚುರುಕಾಗಬೇಕು ಅವು ಎರಡೂ ಇರಬೇಕು ಆದ್ದರಿಂದ ದೇಹ ಮುಖ್ಯ ಹೌದಾ ಅಲ್ಲ ಪೆಟ್ರೋಲೇ ಮುಖ್ಯ ಆದರೆ ಜಡ ವಸ್ತುಗೇನು ಬೆಲೆ ಆದರೆ ಬರೀ ಪೆಟ್ರೋಲ್ ಕೊಡೋದು ನಾನು ಓಡೋಕ್ಕಾಗಲ್ಲ ಕಾರೇ ಬೇಕು ಆದ್ದರಿಂದ ಕಾರು ಬೇಕು ಅದು ಚೈತನ್ಯ ರೂಪ ಅಂತ ಪೆಟ್ರೋಲು ಬೇಕು ಎಷ್ಟು ಚೆಂದ ಒತ್ತಿ ಹೇಳ್ತಾರೆ ಡಿ ವಿ ಜಿ ಅದನ್ನು ಈ ದೇಹ ಪ್ರಯೋಜನ ಇಲ್ಲ ಅಂತನಬೇಡಿ ಕೆಲವಂತಾರೆ ಅಯ್ಯೋ ದೇಹ ಏನು ಬಿದ್ದು ಹೋಗೋ ದೇಹ ಅದಕ್ಕೆ ಯಾಕೆ ಅಷ್ಟು ಕಾಳಜಿ ಮಾಡೋದು ಭಾಳ ಜನ ಹೇಳೋದು ಕೇಳಿದ್ದೀನಿ ನಾನು ಇಂದಿಲ್ಲ ನಾಳೆ ಬಿದ್ದು ಹೋಗೋ ದೇಹ ಅದಕ್ಕೆ ಯಾಕೆ ಕಷ್ಟಪಡಬೇಕು ಅನ್ನೋದು ಅಯ್ಯೋ ಹೇಳೋಕ್ಕಾಗಲ್ಲ ಅಂತ ಒದ್ದಾಡೋದು ಅದು ಇದೆ ಎಷ್ಟು ಚೆಂದದ ಮಾತು ಗೊತ್ತಾ ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು ತ್ರೀ ನೈಂಟಿ ಸಿಕ್ಸ್ ಮುನ್ನೂರ ತೊಂಬತ್ತಾರು ಕಲ್ಮಷದ ವಲ್ಮೀಕ ಎಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೇ ನಮ್ಮ ಗುರಿಗೈ ದಿಪುದು ಮಂಕುತಿಮ್ಮ ಎಷ್ಟು ಚಂದದ ಮಾತದು ಕಲ್ಮಷದ ವಲ್ಮೀಕ ಎಂದು ಒಡಲ ಜರೆಯದಿರು ಕಲ್ಮಶ ಅಂದರೆ ಹೊಲಸು ತುಂಬಿದಂಥದ್ದು ಕೊಳಕ್ಕೆ ತುಂಬಿದಂಥದ್ದು ವಲ್ಮೀಕಾಯಿ ಹುತ್ತಾಯಿದ್ದು ಏನು ಪ್ರಯೋಜನ ಇಲ್ಲ ಬರೀ ಕಸ ತುಂಬಿಕೊಂಡಿದೆ ಒಳಗಡೆ ಕೊಳೆ ತುಂಬಿಕೊಂಡಿದೆ ಅಂತ ಹೇಳಿ ಎಂದು ಒಡಲ ಜರೆಯದಿರು ಈ ದೇಹವನ್ನು ಟೀಕೆ ಮಾಡಬೇಡ ಹೀಗಳೇ ಬೇಡ ಅದನ್ನು ಯಾಕಂದರೆ ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರೋ ಇದು ಬ್ರಹ್ಮನಪುರಿ ಅಂತ ಋಷಿಗಳು ಹೇಳಿದ್ದಾರೆ ಇದ್ರ ಮೂಲಕನೇ ತಾನೇ ಸಾಕ್ಷಾತ್ಕಾರ ಮಾಡ್ಕೋಬೇಕಾದದ್ದು ನಾನು ಅದರಿಂದ ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ ಋಷಿಗಳು ಹೇಳಿದ್ದಾರೆ ಬ್ರಹ್ಮಪುರಿ ಅಂತ ಇದು ಎಷ್ಟು ಚಂದದ ಉದಾಹರಣೆ ಅಂದರೆ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಸೆ ಅದು ಕುದುರೆ ಅದು ಹಮ್ಮುಳ್ಳ ಹಯ ಬರೀ ಸಾಧಾರಣ ಹಯ ಅಲ್ಲ ಅದು ಹಮ್ಮುಳ್ಳಂಥದ್ದು ಭಾರಿ ಶಕ್ತಿಶಾಲಿಯಾದಂಥ ಒಂದು ಕುದುರೆ ಇದೆ ಅದನ್ನೇನು ಮಾಡಬೇಕು ಹಮ್ಮುಳ್ಳ ಹಯವ ಕಾಪಿಟ್ಟು ಅದನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಕಡಿವಣ ತೊಡಿಸಿ ಬರೀ ರಕ್ಷಣೆ ಮಾಡಿದ್ರಲ್ಲ ಬರೀ ಶಕ್ತಿ ಕೊಟ್ಟಿರಲ್ಲ ಅದು ಕಡಿವಣ ಹಾಕೋದಕ್ಕೂ ಗೊತ್ತಿರಬೇಕು ಈ ದೇಹನೇ ಹಾಗೆ ಅದಕ್ಕೆ ಶಕ್ತಿ ಕೊಡೋದು ಆಗತ್ತೆ ಕಡಿವಾಣ ಹಾಕೋದು ಗೊತ್ತಿರಬೇಕು ಹಮ್ಮೊಳ್ಳ ಹಯವ ಕಾಪಿಟ್ಟು ರಕ್ಷಣೆ ಇಟ್ಟು ಕಡಿವಾಣ ತೊಡಿಸಿ ಕಡಿವಾಣ ಹಾಕಿದಾಗ ನಮ್ಮ ಗುರಿಗೈ ದೀಪುದು ಮಂಕುತಿಮ್ಮ ನಾನು ಎಲ್ಲಿಗೆ ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗೋದು ಕುದುರೆ ಅದು ಆ ಕುದುರೆ ಬಿಟ್ಟರೆ ಹಾದಿ ಇಲ್ಲ ನನಗೆ ಕುದುರೆ ಮೇಲೆ ಹೋಗಬೇಕು ಆ ಕುದುರೆ ಹೋಗಬೇಕಾದ್ರೆ ಅದನ್ನು ತೀಕೆ ಮಾಡಿ ಪ್ರಯೋಜನ ಇಲ್ಲ ಅದನ್ನು ಚೆನ್ನಾಗಿ ಕಾಪಾಡಿಕೊಂಡು ಅದಕ್ಕೆ ಆಹಾರ ಕೊಟ್ಟು ಚೆನ್ನಾಗಿ ಬೆಳೆಸಿ ಅದನ್ನು ನಿಗ್ರಹ ಮಾಡೋ ಶಕ್ತಿಯೂ ಬೆಳೆಸ್ಕೊಬೇಕು ಅಂದಾಗ ಮಾತ್ರ ನಮ್ಮ ಗುರಿ ಕರ್ಕೊಂಡು ಹೋಗ್ತದೆ ಅದು ಅಂತ